ವೆಲ್ಕಮ್ ಟು ಬ್ಯಾಂಗ್ಳೂರ್ ಬ್ಯಾಸ್ಕೆಟ್. ವಿಡಿಯೋ ಒಳಗೆ ಹೋಗೋ ಮೊದಲು ನಮ್ಮ ಬಿಬಿ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ, ಹಾಗೆ ಬೆಲ್ ಸಿಂಬಲ್ ಒತ್ತಿಬಿಡ್ರಿ. ಯಾಕಂದ್ರೆ ನಾನು ಹಾಕೋದು ವಿಡಿಯೋಸ್ ಇಮಿಡಿಯೇಟಾಗಿ ನಿಮಗೆ ನೋಟಿಫಿಕೇಶನ್ ಸಿಗುತ್ತದೆ. ವಿಡಿಯೋ ಪೂರ್ತಿ ನೋಡ್ರಿ, ಬರ್ರಿ ವಿಡಿಯೋ ಒಳಗೆ ಹೋಗೋಣ. ಈ ಥರ ಲೋಟಸ್ ಬ್ಯಾಗ್ ನ್ಯೂ ಮಾಡಲ್ ಹೇಗೆ ಮಾಡೋಣ ಅಂತ ಹೇಳಿಕೊಡ್ತೀನಿ. ಡಾರ್ಕ್ ಕಲರ್ಲ ಫೋರ್ ವಯರ್ಸ್ ಸಿಕ್ಸ್ ಸ್ವೀಟ್ ಸಿಕ್ಸ್ ಸ್ಕೇಲ್ ಹೇಗೆ ಮಾಡ್ಬೇಕಂತ ಇನ್ನೊಂದು ಟೈಮ್ ನಾನು ತೋರಿಸ್ಬಿಡ್ತೀನಿ. ಒನ್ ಟೂ ಮೂರು ನಾಲ್ಕು ಐದು ಆರು ಸ್ಕೇಲ್, ಆರು ಸ್ಕೇಲ್ ಡಾರ್ಕ್ ಕಲರ್, ಒಂದು ಲೈಟ್ ಒಂದು ಡಾರ್ಕ್ ಕಲರ್ ತಗೊಂಡ್ಬಿಡಿ. ನಾನು ಗ್ರೀನು ಕ್ರೀಮ್ ಕಲರ್ನು ತಗೊಂಡಿದ್ದೆ, ನಿಮಗೆ ಯಾವ್ದು ಇಷ್ಟನೋ ಆ ಥರ ತಗೊಂಡ್ಬಿಡಿ. ಸಿಕ್ಸ್ ಸ್ಕೇಲ್ ತಗೊಂಡಿದ್ದೀನಿ, ಇದು ಫೋರ್ ವಯರ್ಸ್ ಡಾರ್ಕ್ ಕಲರ್ಲ, ಮತ್ತೆ ಲೈಟ್ ಕಲರ್ಲ ಟ್ವೆಲ್ವ್ ವಯರ್ಸ್ ಸೇಮ್ ಸಿ ಸ್ಕೇಲ್ ಎರಡು ಮರಿಬಿಡ್ರಿ. ಸಿಕ್ಸ್ ಸ್ಕೇಲ್ ಟ್ವೆಲ್ವ್ ಪೀಸ್, ಡಾರ್ಕ್ ಲ ಫೋರ್ ಅಷ್ಟೇ. ಸೊ ಟೋಟಲಿ ಟ್ವೆಲ್ ಪ್ಲಸ್ ಫೋರ್ ತಗೊಂಡಿಟ್ಕೊಂಡ್ಬಿಡೋಣ. ಈಗ ಹೇಗೆ ಶುರು ಮಾಡ್ಬೇಕಂದ್ರೆ ನಾರ್ಮಲ್ ನಾವು ಟೂ ಟೂ ವಯರ್ ತಗೊಂಡು ನಾವು ಹೇಗೆ ಮಾಡಿದೀವೋ ಆ ತರಾನೇ ಮಾಡಿಬಿಡಿ. ಈಗ ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಟಿದ್ದೀನಿ ಈ ತರ ನಾರ್ಮಲ್ ನಾಟ್, ನಾರ್ಮಲ್ ನಾಟ್ ಡಾರ್ಕ್ ಕಲರ್ ತಗೊಂಡಿದೀವಲ್ಲ ಅದ್ಲ ಟೂ ನಾಟ್ ಮಾಡಿದೀವಿ ಫೋರ್ ವಯರ್ಸ್ಲ, ಅದನ್ನ ಫಸ್ಟ್ ನಾಟ್. ಇದು ಯಾವ ಸೈಡ್ ಬೇಕೋ ನೀವು ಮೆಸರ್ಮೆಂಟ್, ಇದು ರನ್ನಿಂಗ್ ವೈರ್, ಇದು ಫೋಲ್ಡ್ ಮಾಡಿಬಿಟ್ಟು ಈ ನಾ ಸಿಂಗಲ್ ನಾಟ್ ತಗೊಂಡು ಇಟ್ಟಿದೀವಲ್ಲ ಅದ್ರಲ್ಲಿ ಜಾಯಿನ್ ಮಾಡಬೇಕು. ಬಿಗಿನರ್ಸ್ ಆಲ್ರೆಡಿ ನಾರ್ಮಲ್ ನಾಟ್ ಹೇಗೆ ಮಾಡ್ಬೇಕಂತ ನಾ ಸಪರೇಟ್ ವಿಡಿಯೋವೇ ಹಾಕಿದ್ದೀನಿ, ಅದನ್ನ ನೋಡಿ ಕಳ್ಸ್ಕೊಂಡು ಆಮೇಲೆ ವೈರ್ ಕಟ್ ಮಾಡಿ ಮಾಡ್ಕೊಂಬನ್ನಿ. ಇಲ್ಲಾಂದ್ರೆ ನಿಮಗೆ ಕನ್ಫ್ಯೂಸ್ ಆಗ್ತದೆ. ವಿಡಿಯೋ ನೋಡಿದವರು ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿಬಿಡಿ ಫಸ್ಟ್, ಆಮೇಲೆ ಕುಂತು ವೈರ್ ಕಟ್ ಮಾಡಿ ಶುರು ಮಾಡ್ಕೊಂಬಂದ್ಬಿಟ್ಟು. ಇದು ರನ್ನಿಂಗ್ ವೈರ್ ಕಟ್ ಮಾಡಬೇಡ, ಇದು ಜಾಯಿಂಟ್ ಮಾಡಿದೀವಲ್ಲ ಇದು ಸೈಡ್ಲದು ವೈರ್ ತಗೊಂಡು ಒಂದು ನಾಟ್, ಯಾಕಂದ್ರೆ ಇಲ್ಲಿ ಒಂದು ಟ್ರೈಯಾಂಗಲ್ ಬರಬೇಕು. ನಾರ್ಮಲ್ ನಾಟ್ ವಿಡಿಯೋದು ಲಿಂಕ್ ಎಲ್ಲ ಕೊಡ್ತೀನಿ, ಅದು ಓಪನ್ ಮಾಡಿ ನೋಡ್ಬಿಡಿ. ನೀವು ಈ ತರ ಮಾಡಿಬಿಟ್ಟು ನನಗೆ ಕಳ್ಸಿಕೊಡ್ರಿ. ಮತ್ತೆ ನನ್ನ ವಾಟ್ಸ್ಆಪ್ ನಂಬರ್ ಹೇಳ್ತೀನಿ, 7760953797. ಈಗ ಇದು ರನ್ನಿಂಗ್ ವೈರ್, ಈ ರನ್ನಿಂಗ್ ವೈರ್ಲ ಮತ್ತೆ ಇನ್ನೊಂದು ನಾಟ್ ಮಾಡಿದ ಇಟ್ಟಿದೀವಲ್ಲ ಇದು ಜಾಯಿನ್ ಮಾಡಬೇಕು. ಯಾವ ಸೈಡ್ ಬೇಕು ನೀ ಜಾಯಿನ್ ಮಾಡಿ. ಈಗ ಇದು ರನ್ನಿಂಗ್ ವೈರ್ ಸೈಡ್ಲದ ವೈರ್ ತಗೊಂಡು ಒಂದು ನಾಟ್. ಸೊ ಇಲ್ಲಿ ಎರಡು ಟ್ರೈಯಾಂಗಲ್ ಬರಬೇಕು ನಮ್ಗೆ. ಈಗ ರನ್ನಿಂಗ್ ವೈರ್ ಸೈಡ್ಲದ ವೈರ್ ತಗೊಂಡು ಮೆಸರ್ಮೆಂಟ್ ನೋಡಿ ಕಟ್ ಮಾಡಿಬಿಡೋಣ, ಈ ತರ ಕಟ್ ಮಾಡಿಬಿಡಿ. ಈಗ ಉಲ್ಟ ಮೇಲ್ಗಡೆ ಇಟ್ಕೊಂಡ ಈ ತರ ಕೆಳಗೆ ಫೋರ್ ನಾಟ್, ಮೇಲ್ಗಡೆ ಟೂ ನಾಟ್ ಇದೆ ನೋಡಿ. ಈಗ ಇಟ್ಕೊಂಡು ಅಗೈನ್ ರನ್ನಿಂಗ್ ವೈರ್ ತಗೊಂಡ್ಬಿಟ್ಟು ಈ ಸೈಡ್ ಮೆಸರ್ಮೆಂಟ್ ನೋಡಿ ಈವನ ಇಲ್ಲಿ ಶುರು ಮಾಡಬೇಕು. ಟೈಟ್ ಮಾಡಿಬಿಟ್ಟೆ, ಇದು ಎರಡು ಕೂಡಿಸಿ ಒಂದು ನಾಟ್ ಹಾಕಿಬಿಟ್ಟೆ. ಸೊ ಇಲ್ಲಿ ಒಂದು ಟ್ರೈಯಾಂಗಲ್ ಬರಬೇಕು. ಈಗ ಇದು ಎರಡು ಕೂಡಿಸಿ ಒಂದು ನಾಟ್. ನೀವಿಲ್ಲಿ ನಾಟ್ ಹಾಕಿದ್ರಂದ್ರೆ ಎಕ್ಸಿಗನ್ ಶೇಪ್ ಬರಬೇಕು, ಅವಾಗ ನೀವು ಮಾಡಿದ್ದು ಕರೆಕ್ಟ್ ಅಂತಂದರ್ಥ. ಸಿಕ್ಸ್ ನಾಟ್ ಬರುತ್ತೆ ಇದು ಎಕ್ಸಿಗನ್. ಸೊ ಇಲ್ಲಿ ಏನು ಮಾಡಿ ಈ ಸೈಡ್ ಬರ್ತದಲ್ಲ ಮೇಲ್ಭಾಗ ವೈರ್, ಇದು ತಗೊಂಡು ಈ ಸೈಡ್ ಬರೆದು ಬಿಟ್ಟು ಬಿಟ್ಟು ಮೇಲ್ಭಾಗ ಬರೋ ವೈರ್ ತಗೊಂಡು ಒಂದು ನಾಟ್ ಹಾಕಿಬಿಡಿ. ಈಗ ಈ ಥರ ಇರ್ಬೇಕು ಫೋರ್ ಟ್ರೈಯಾಂಗಲ್ ಇನ್ ಬಿಟ್ವೀನ್ ಒಂದು ಎಕ್ಸಿಗೆನ್ಸ್. ಈಗ ಟ್ರೈಯಾಂಗಲ್ ಬಿಟ್ಟು ಬಿಟ್ಟು ಇನ್ ಬಿಟ್ವೀನ್ ಟೂ ಸೇಮ್ ಆದ ಮೇಲೆ ಈಗ ಟೂ ತಗೊಂಡು ಒಂದು ನಾಟ್ ಹಾಕಬೇಕು. ಆ ಟೈಪ್ ಇಲ್ಲಿ ಎರಡು ಕೂಡಿಸಿ ಕಾರ್ನರ್ ಬಿಟ್ಟು ಬಿಟ್ಟು ಇನ್ ಬಿಟ್ವೀನ್ ಬರೋದು ಒಂದು ನಾಟ್.
ಈ ಥರ ಮಾಡಿಬಿಟ್ರೆ ಅಂದ್ರೆ ಈ ಥರ ನಿಮ್ಗೆ ಬರ್ಬೇಕು, ಈ ಥರ ನಿಮ್ಗೆ ಬಂದಿರ್ತದೆ. ಸಿಂಗಲ್ ನಾಟ್ ಸಿಕ್ಸ್ ಬಂತು, ಸೆಂಟ್ರಲ್ಲ ಸಿಕ್ಸ್ ಎಕ್ಸಿಗೆನ್ಸ್ ಸ್ಟೋಕ್ ಬಂತು. ಈಗ ಈ ಥರ 12 ವೈರ್ಸ್ ತೊಗೊಂಡು ಸಿಕ್ಸ್ ನಾಟ್ ಮಾಡಿಡಿ ಅಂತ ಹೇಳಿದ್ದೀನಿ. ನೀವು ಯಾವ ಕಲರ್ ತೊಗೊಂಡು ಇಟ್ಟಿದ್ರೋ ಅದನ್ನು ಸಿಂಗಲ್ ಸಿಂಗಲ್ ಮೇಲದು ನೋಡಿ, ಅದೆಲ್ಲ ಈ ಥರ ನಾವು ಜಾಯಿನ್ ಮಾಡಬೇಕು. ಒಂದೆರಡು ಜಾಯಿನ್ ಮಾಡಿ ತೋರಿಸ್ತೀನಿ, ನೀವು ಆ ಥರ ಮಾಡಿಬಿಡಿ. ಇದು ಸಿಂಗಲ್ದು, ಟೈಟ್ ಮಾಡಿ. ಈಗ ಇನ್ನೊಂದು ವೈರಿದೆಲ್ಲ ಈಗ ನೆಕ್ಸ್ಟ್ ಇದು ಮೇಲ್ಗಡೆ ಅದು ನೋಡಿ, ಒಂದು ಸಿಂಗಲ್ ನಾಟ್ ಇದು ತಗೊಂಡು ಅಗೇನ್ ಒಂದು ನಾಟ್ ಟೈಟ್ ಮಾಡಿಬಿಟ್ಟೆ. ಇದು ಬಿಟ್ಟುಬಿಟ್ಟೆ ಹಿಂಗೆ ಸು ಇದು ಫೋಲ್ಡ್ ಮಾಡಿ ಇದೆಲ್ಲ ಜಾಯಿನ್ ಮಾಡಿ. ನಾರ್ಮಲ್ ವೈರ್ಗೂ ಗ್ಲಾಸ್ ವೈರ್ಗೂ ಡಿಫ್ರೆನ್ಸ್ ಕಾಣಿಸ್ತದೆ ನನಗೆ. ಸ್ವಲ್ಪ ಟೈಟಾಗಿ ಮಾಡಿ, ನಾನು ವಿಡಿಯೋಗೆ ತೋರಿಸ್ಬೇಕಂತ ತನಕ ಲೂಸ್ ಮಾಡ್ತೀನಿ. ಈಗ ಇದನ್ನು ಬಿಟ್ಟುಬಿಟ್ಟೆ, ಮತ್ತೆ ಟೂ ವೈರ್ಸ್ ಅದು ಚೆನ್ನಾಗಿ ನೋಡಿಕೊಂಡು ಮತ್ತೆ ನೀವು ರಿಮೈನಿಂಗ್ ಎಲ್ಲ ಮಾಡಿಬಿಡಿ. ನಾನು ಮಾಡಿಬಿಟ್ಟು ನಿಮ್ಗೆ ತೋರಿಸ್ತೀನಿ. ಒಂದು ಸೈಡ್ ಒಂದು ವೈರ್, ಇನ್ನೊಂದು ಸೈಡ್ ಇನ್ನೊಂದು ವೈರ್. ಅಷ್ಟು ತುಂಬ ಈಸಿಯಾಗಿ ಮಾಡ್ಬೋದು. ಕಲರ್ಸು ತುಂಬ ಚೆನ್ನಾಗಿ ಬರ್ತದೆ. ಎರಡು ಕಲರ್ ನೀವು ತಗೊಂಡಿರೋದು ತ್ರೀ ಆಯ್ತು, ಇನ್ನ ತ್ರೀಯೂ ಜಾಯಿನ್ ಮಾಡಿಬಿಡಿ. ವೈರ್ ವೈರ್ ಜಾಯಿನ್ ಮಾಡಿ ಫೋರ್ ಫೋರ್ ನಾಟ್ ಬಂತಲ್ಲ, ಇಲ್ಲಿ ಸಿಕ್ಸ್ ನೀವು ಸಿಕ್ಸ್ ಜಾಯಿನ್ ಮಾಡಿ ಅಂತ ಹೇಳಿದ್ದೀನಿ. ಜಾಯಿನ್ ಮಾಡಿಬಿಟ್ಟು ಮೇಲ್ಗಡೆ ಫೋರ್ ನಾಟ್ ಬರ್ತದೆ. ಈಗ ಏನು ಮಾಡ್ಬೇಕು, ಇದು ಬೋತ್ ಸೈಡ್ ಇದೆ ನೋಡಿ, ಸೇಮ್ ಸೈಡ್ ಇವೆರಡು ಕೂಡಿಸಿ ಇಲ್ಲೊಂದು ಟ್ರೈಯಾಂಗಲ್ ಬರೋದಂಗೆ ಒಂದು ನಾಟ್ ಕ್ರಿಯೇಟ್ ಮಾಡಿಬಿಡಿ. ಈ ಥರ ಮಾಡಿದಂದ್ರೆ ನೀವು ಮಾಡ್ಕೊಂಬರೋದು ಕರೆಕ್ಟ್ ಅಂತ. ಈಗ ಇದೆರಡು ಕೂಡಿಸಿ ಒಂದು ನಾಟ್ ಮಾಡಿಬಿಡೋಣ. ಈಗ ಇದು ಟೂ, ಇಲ್ಲಿ ಡಾರ್ಕ್ ಕಲರ್ಲ ಒಂದು ನಾಟ್ ಬರಬೇಕು. ನೆಕ್ಸ್ಟ್ ಒಂದು ಮಾಡಿ ತೋರಿಸ್ತೇನೆ ನೋಡಿ, ಇದು ಡಾರ್ಕ್ ಕಲರ್ಲ ಒಂದು ಲೈಟ್ ಕಲರ್ ನಾವು ಜಾಯಿನ್ ಮಾಡಿದ್ದು. ಇದು ಬೋತ್ ಸೈಡು ಒಂದೊಂದು ನಾಟ್ ಮಿಕ್ಸ್ಡ್ ಬಂತು. ಈಗ ಒಂದೇ ಸೈಡ್ ಹೋಗ್ತದೆ ನೋಡಿ, ಕ್ರಾಸ್ ಇಲ್ಲ, ಇದು ಸ್ಟ್ರೈಟಾಗಿ ಹೋಗುದು. ಇಲ್ಲಿ ಡೈಮಂಡ್ ಬರಲ್ಲ, ಸ್ಕ್ವಯರ್ ಬರ್ತದೆ ಅಂತ, ಟ್ರೈಯಾಂಗಲ್ ಬರ್ತದೆ. ಈ ಸೈಡ್ ಒಂದು ನಾಟ್, ಇದು ಟೂ ಕೊಡಿಸಿ ಒಂದು ನಾಟ್. ಬಿಗಿನರ್ಸ್ ಸ್ವಲ್ಪ ದಯವಿಟ್ಟು ಪೂರ್ತಿ ವಿಡಿಯೋ ನೋಡ್ಬಿಟ್ಟು ಆಮೇಲೆ ಮಾಡಿ, ಇಲ್ಲಂದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ನಾರ್ಮಲ್ ಬ್ಯಾಸ್ಕೆಟ್ ಇರಲಲ್ಲ ಇದು. ಸೊ ಈ ಥರ ಸಿಕ್ಸ್ ನಾಲ್ಕು ನಾವು ಕಂಪ್ಲೀಟ್ ಮಾಡಿ ಅಂತ ಈ ಥರ ನಮಗೆ ಬರಬೇಕು ಸಿಕ್ಸ್ ಇನ್ಬಿಟ್ಟು. ಈಗೇನು ಮಾಡಬೇಕು,
இது லைட் கலர் இது நோடி இது ஃபோர் கலர்ஸ் கொடு இல்லை நாட் கிரியேட் பண்ணா இது ஃபுல்லாக சேம் கலர் பரவாயில்ல லைட் கலர் நான் வந்து எர்ட் சைட் மாடி தோர்ஸ்தேன் ಚೆನ್ನಾಗಿ ನೋಡ್ಕೊಂಡು ಆಮೇಲೆ ನೀವು ಮಾಡಿ ಸ್ವಲ್ಪ ಟೈಟ ಮಾಡ್ಬೇಕು ಇದು ಒಂದು ನಾಟ್ ಫೋರ್ ನೋಟ್ ಫೋರ್ ನಾಟ್ ಸೇಮ್ ಕಲರ್ ಬರ್ಬೇಕು ಸರ್ ಎರಡಾಯ್ತು ಈಗ ರೈಟ್ ಸೈಡ ತ್ರೀ ನಾಟ್ இது எரடு கொடுத்து வந்து இது நாகரது நாட்டு 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 வந்து ஸோ ஈ சைட் திருஸ்தனி ಈ ಮಧ್ಯದಲ್ಲ ಇದಿಲ್ಲ ಆ ಥರನೇ ನಿಮಗೆ ಎಕ್ಸಿಗೆನ್ಸ್ ಬರ್ತದೆ ಫಸ್ಟ್ ನಾಟ್ ಲೆಫ್ಟ್ ಸೈಡ್ ಸೆಕೆಂಡ್ ನಾಟ್ ಇದು ರೈಟ್ ಸೈಡ್ ಥರ್ಡ್ ನಾಟ್ this side of fourth knot complete aithe illadi hexagon shape bartadu ella kade idu third side idra 4 fifth sixth complete ige ee shape bantandre ni maadkon baradu correct ಈಗ ಲೈಟ್ ಕಲರ್ ಅಗೈನ್ ಸ್ಕೇಲ್ ಫೈವ್ ಅಂಡ್ ಹಾಫ್ ಸ್ಕೇಲ್ ಒಂದು ವೈರ್ ಫೈವ್ ಅಂಡ್ ಹಾಫ್ ಸ್ಕೇಲ್ ಅಗೈನ್ 12 ಪೀಸ್ ಕಟ್ ಮಾಡಿ ಇಟ್ಕೊಂಡ್ಬಿಡ್ಬೇಕು ಡಾರ್ಕ್ ಕಲರ್ ಬಿಟ್ಟು ಬಿಡಿ ಲೈಟ್ ಕಲರ್ ಅಗೈನ್ ಇದೇ ಟೈಪ್ ನಾರ್ಮಲ್ ನಾಟ್ ಈವನ ಇರ್ದಂಗೆ ಸಿಕ್ಸ್ ನಾಟ್ ಬರ್ಬೇಕು ಒಂದೊಂದು ತಗೊಂಡು ಈಗ ನಾವು ಹೆಂಗ್ ಜಾಯಿನ್ ಮಾಡಿದೀವಿ ಇದು ಫಸ್ಟ್ ಗ್ರೀನ್ ಡಾರ್ಕ್ ಕಲರ್ಲ ಆ ಥರ ಇಲ್ಲಿ ಇರೋದು ಡಾರ್ಕ್ ಕಲರ್ ಇದೆಲ್ಲ ಇದೆಲ್ಲ ಈ ಥರ ಇಲ್ಲಿ ಒಂದು ನಾಟ್ ಕ್ರಿಯೇಟ್ ಮಾಡ್ಬೇಕು ಇಲ್ಲಿ ಒಂದು ನಾಟ್ ಅದು ಹೇಗೆ ಮಾಡಿದೀವೋ ಆ ಟೈಪೇ ಮಾಡ್ಬೇಕು ಸ್ವಲ್ಪ ಕೇರ್ಫುಲ್ ನೋಡಿದ್ರಂದ್ರೆ ಅರ್ಥಾಗ್ತದೆ ಇಲ್ಲಾಂದ್ರೆ ನಿಮಗೆ ಸರಿಯಾಗಿ ಬರಲ್ಲ ಈಗ ಇಲ್ಲಿ ಜಾಯಿನ್ ಮಾಡಿದ್ದೀವಿ ನೋಡಿ ಅದೇ ಸೇಮ್ ಮಾಡ್ತಾರೆ ಸೆಕೆಂಡ್ ಸ್ಟೆಪ್ ಅಗೈನ ಸೆಕೆಂಡಲ್ಲ ಮೇಲ್ಗಡೆದ ಡಾರ್ಕ್ ಕಲರ್ ಅದು ಲೈಟ್ ಕಲರ್ ಈವನ ಇರದಂಗೆ ಚೆಕ್ ಮಾಡ್ಕೊಂಡು ಇದೆ ಈ ಥರ ನಾಟ್ ಮಾಡ್ಕೊಂಡು ಬಂದ್ಬಿಡ್ಬೇಕು ಸಿಕ್ಸು ಆ ಥರನೇ ಜಾಯಿನ್ ಮಾಡಬೇಕು ಇದು ಆಲ್ರೆಡಿ ವೈರ್ ಡಾಗ್ ಹೇಗೆ ಮಾಡಿದಂತ ಹಾಕಿದ್ದೀನಿ ಡಾಗ್ ಕ್ಯಾಮಲ್ ಅದೆಲ್ಲ ಮಾಡಿದವ್ರಿಗೆ ಇದು ತುಂಬ ಈಸಿ ಆಗ್ತದೆ ಯಾಕಂದ್ರೆ ಇದು ಎಕ್ಸಿಗನ್ ಶೇಪ್ ಮತ್ತು ಪೆಂಡಗನ್ ಶೇಪ್ ಎಲ್ಲ ಅದೆಲ್ಲ ಬರ್ತದೆ ಬಿಗಿನರ್ಸ್ ಹೊಸವ ನೋಡಿದವ್ರಿಗೆ ಇದು ಅಷ್ಟು ಅರ್ಥ ಆಗಲ್ಲ ರೀ ಸೊ ನೀವೇನು ಮಾಡಿ ಪೂರ್ತಿ ವಿಡಿಯೋ ನೋಡಿಬಿಟ್ಟು ಆಮೇಲೆ ಕಟ್ ಮಾಡಿ ಮಾಡ್ಕೊಂಡು ಬಂದ್ಬಿಡಿ ಅಗೈನ ಇದು ಡಾರ್ಕ್ ಕಲರ್ ಇಲ್ಲಿ ಸಿಂಗಲ್ ನಾಟ್ ಇದೆಲ್ಲ ಇಲ್ಲಿ ವೈಟ್ ಜಾಯಿನ್ ಮಾಡಿದ್ದೀವಿ ಕ್ರೀಮ್ ಕಲರ್ ಹಾಗೆ ನೀವು ಡಾರ್ಕ್ ಕಲರ್ಲ ಈಗ ಲೈಟ್ ಕಲರ್ ಈ ಥರ ಸಿಕ್ಸು ನೀವು ಜಾಯಿನ್ ಮಾಡಬೇಕು
ಈ ಹೊಸ ವರ್ಷ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿದ್ರಾ? ಥ್ಯಾಂಕ್ ಯು ಫ್ರೆಂಡ್ಸ್. ನೀವ ಬ್ಯಾಂಗ್ಳೂರ್ ಬಾಸ್ಕೆಟ್ ಫ್ಯಾಮಿಲಿಯಲ್ಲ ಜಾಯಿನ್ ಮಾಡಿದವ್ರಿಗೆ ಶುಭಾಶಯಗಳು. ನೀವು ಮಾಡಿಬಿಟ್ಟು ನಮಗೆ ಕಳಿಸ್ಕೊಟ್ರಂದ್ರೆ ನನಗೆ ತುಂಬ ಖುಷಿಯಾಗಿರ್ತದೆ. ಮತ್ತೆ ನಿಮ್ಮ ಕಡೆ ಬೇರೆ ಕ್ರಾಫ್ಟ್ ವರ್ಕ್ಸ್ ಎಲ್ಲ ಇರ್ತದೆ, ಸ್ವಲ್ಪ ಸಣ್ಣ ಸಣ್ಣ ವಿಡಿಯೋ ತಗೊಂಡು ನೀವು ನನ್ನ ವಾಟ್ಸಪ್ ನಂಬರ್ಗೆ ಕಳಿಸೋದ್ರೆ ನಿಮಗೆ ಇಷ್ಟ ಆಯ್ತಂದ್ರೆ ನಿಮ್ಮ ಹೆಸರು ಇದು ಯಾವ ಊರ್ಲಿದ್ದೀರಂತೆ ಟೈಪ್ ಮಾಡಿ ಕಳಿಸ್ರಿ. ಈ ಥರ ಸಿಕ್ಸ್ ಜಾಯಿನ್ ಮಾಡಿಬಿಡಿ, ಆಮೇಲೆ ಹೇಗೆ ಮಾಡಬೇಕಂತ ಹೇಳಿಕೊಡ್ತೇನೆ.